ಅಂಗಡಿಯಲ್ಲಿ ಸಂಗಮಕ್ಕೆ ಭಕ್ತರು ಕಾತರಾಗಿರುವಂತದನ್ನು ನೋಡಬಹುದು. ಈಗಾಗಲೇ ನದಿ ನೀರಿನ ಮಟ್ಟ ಎಷ್ಟು ಏರಿಕೆ ಆಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ದಾಸಲಿಂಗೇಶ್ವರ ದೇವಸ್ಥಾನದ ಹೊರಾಂಗಣದಲ್ಲಿ ನಾವು ನಿಂತಿರುವಂಥದ್ದು. ಇದು ಪಕ್ಕದಲ್ಲಿರುವಂತಹ ಎರಡು ಅಶ್ವತ್ಥ ಕಟ್ಟೆಗಳು, ಅಶ್ವತ್ಥ ಕಟ್ಟೆ ಆಲ್ಮೋಸ್ಟ್ ಒಂದು ಕಟ್ಟೆ ಆಲ್ಮೋಸ್ಟ್ ಮುಳುಗುವ ಹಂತದಲ್ಲಿದೆ. ಅದೇ ರೀತಿ ಇನ್ನೊಂದು ಕಟ್ಟೆಯಲ್ಲಿ ಕೂಡ ಆಲ್ಮೋಸ್ಟ್ ಭಾಗದಲ್ಲಿ ನೀವು ಈ ಒಂದು ಸಂಗಮದ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿ ನಿಂತಿರುವಂತಹ ಭಕ್ತಾದಿಗಳ ಸಮೂಹವನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಅದರ ಒಂದು ಅಪಾಯದ ಮಟ್ಟ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮುಂದಕ್ಕೆ ದಾಟಿ ಬರೋದಕ್ಕೆ ಅವಕಾಶಗಳಿಲ್ಲ. ಇನ್ನು ವಿಭಾಗದಲ್ಲಿ ಗಮನಿಸಿದ್ರೆ ದೇವಾಲಯದ ಒಂದು ಹೊರಾಂಗಣ ಇದೆ, ಹೊರಾಂಗಣದ ಮೆಟ್ಟಿಲು ಇದೆ, ಆ ಮೆಟ್ಟಿಲಿನವರೆಗೂ ಕೂಡ ನೀರಿನ ಸಂಗ್ರಹ ಇದೆ. ಹಾಗಿದ್ದಾಗ ಸಂಗಮದ ಲೆಕ್ಕಾಚಾರ ಹೇಗೆ, ಎಕ್ಸಾಕ್ಟ್ ಆಗಿ ಈಗ ಎಷ್ಟು ನೀರು ಬಂದರೆ ಸಂಗಮ ಆಗುತ್ತೆ ಅನ್ನುವಂಥದ್ದು ಅನ್ನುವಂಥ ಒಂದು ವಿಚಾರಗಳನ್ನು ಕೇಳಬೇಕು. ಸೊ ನಮ್ಮ ಜೊತೆಗೆ ಉಪ್ಪಿನಂಗಡಿಯವರೇ ಆಗಿರುವಂಥ ಜೊತೆ ಪತ್ರಕರ್ತರು ಆಗಿರುವಂತಹ ಈ ಎಲ್ ಉದಯ ಕುಮಾರ್ ಸರ್ ಇದ್ದಾರೆ, ಅವರಿಂದ ಒಂದಷ್ಟು ಮಾಹಿತಿ ಪಡೆದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಅಂಶ ನೀರು ಇಷ್ಟಿದೆ ಅಂದರೆ ಸಾಮಾನ್ಯವಾಗಿ ಸಂಗಮ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಕಾಡುತ್ತೆ. ಲೆಕ್ಕಾಚಾರಗಳು ಹೇಗೆ ಸರ್ ಗಮನಿಸಿದ ಹಾಗೆ ಸಂಗಮ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಶಂಭೂರ ಅಣೆಕಟ್ಟಿನ ಮಾಪನವನ್ನು ಪರಿಗಣಿಸಿದರೆ ಇಲ್ಲಿ 31.5 meters ಅಪಾಯದ ಮಟ್ಟವಾಗಿದೆ. ಈ 31.5 meters ಅಪಾಯದ ಮಟ್ಟ ಅಂತ ಹೇಳಿದರೆ ಸರ್ವೇಸಾಮಾನ್ಯ ಸಂಗಮಗೊಳ್ಳುವುದಕ್ಕೆ ಪೂರಕವಾದಂಥ ಜಲಮಟ್ಟ ಅಂತೇಳಿ ನಾವು ಅಂದುಕೊಳ್ಳಬಹುದು. ಇಲ್ಲಿ ಸಾಸಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳು ಪುನರಪಿ ಸಂಗಮಗೊಳ್ಳುವಂಥ ವಿಧಿವಿಧಾನವೇ ಇವತ್ತಿನ ನಾವು ಕುತೂಹಲದಿಂದ ಕಾಣುವಂಥ ವಿಶೇಷ ಸಂಗಮವಾದಂಥ ವಿಧಿ. ಇಲ್ಲಿ ಏನಂತ ಹೇಳಿದರೆ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳು ಸಹಜವಾಗಿ ಸಂಗಮಗೊಳ್ಳುವಂಥ ತಾಣ ಇದು. ಆದರೂ ದೇವಾಲಯದ ಮುಂಭಾಗದಲ್ಲಿ ಎರಡೂ ನದಿಗಳು ಉಕ್ಕಿ ಹರಿದು ಮತ್ತೆ ಪುನರಪಿ ಸಂಗಮಗೊಳ್ಳುವಂಥ ವ್ಯವಸ್ಥೆಗಳೇನಿದೆ ಆ ವ್ಯವಸ್ಥೆಯನ್ನು ಜನಗಳು ತುಂಬ ಪಾವಿತ್ರತೆಯ ನಡೆ ಅಂತ ಭಾವಿಸಿಕೊಳ್ತಾ ಇದ್ದಾರೆ. ಆ ದಿವಸ ಇಲ್ಲಿ ನದಿಗಳಿಗೆ ಬಾಗಿನವನ್ನು ಸಮರ್ಪಿಸಿ ಮತ್ತೆ ನದಿ ಶಾಂತವಾಗುವಂಥ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತದೆ. ಆ ಬಳಿಕ ಜನಗಳು ಪವಿತ್ರ ತೀರ್ಥ ಸ್ನಾನವನ್ನು ಮಾಡುವುದರಿಂದಾಗಿ ಮಾಡಿ ಪಾಪವನ್ನು ಕಳೆಯುವ ಸಾಧ್ಯತೆಗಳಿದೆ ಅನ್ನೋಂಥ ನಂಬಿಕೆಯಿಂದಾಗಿ ತುಂಬ ಜನಗಳು ಕಾಣಬಹುದು. ನಮಗೆ ಅಗಣಿತ ಸಂಖ್ಯೆಯ ಜನಗಳು ಮಧ್ಯಾಹ್ನದಿಂದಲೇ ಬಂದು ಪಾತ್ರಗಳಿಂದ ಕಾಯ್ತಾ ಇದ್ದಾರೆ. ಮತ್ತು ಇಲ್ಲಿನ ವ್ಯವಸ್ಥೆ ಸರ್ವೇಸಾಮಾನ್ಯ, ನಾವು ಕಳೆದ 2019 ನಾವು ಇಲ್ಲಿ ಸಂಗಮ ಆದದನ್ನು ಕಂಡಿದ್ದೇವೆ. ಆ ಬಳಿಕದ 5ನೇ ವರ್ಷ ಇವತ್ತು ಸಂಗಮ ಆಗಬಹುದೆನ್ನುವ ನಿರೀಕ್ಷೆ. ಬಹುತೇಕ ನದಿ ಸಂಗಮದ ಸ್ಥಾನದ ಮಟ್ಟವನ್ನು ಪ್ರವೇಶಿಸಿದೆ, ಆದರೆ ಪಕ್ಕದ ಕುಮಾರಧಾರ ನದಿಯಲ್ಲಿನ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಇದ್ದ ಕಾರಣ ಮತ್ತು ನೇತ್ರಾವತಿಗೆ ಸರಿಸಮಾನವಾಗಿ ಇಲ್ಲದ ಕಾರಣ ಸ್ವಲ್ಪ ವಿಳಂಬವಾಗಿದೆ. ಇನ್ನು ಸ್ವಲ್ಪ 1 ಅಡಿಯಷ್ಟು ನೀರು ನೇತ್ರಾವತಿದ್ದು ಉಕ್ಕಿ ಬಂದಲ್ಲಿ ಸಹಜವಾಗಿ ಕುಮಾರಧಾರ ಎನ್ನುವುದು ಸಂಗಮಿಸ್ತದೆ ಮತ್ತೆ ಪುನರತಿಯಲ್ಲಿ. ಇಲ್ಲಿ ನಾವು ಮೇಲ್ನೋಟಕ್ಕೆ ಎದ್ದು ಕಾಣುವಂಥದ್ದು ಏನಂತ ಹೇಳಿದರೆ ಈ ದೇವಾಲಯದ ಮುಂಭಾಗದ 2 ಅಶ್ವತ್ಥಕಟ್ಟೆಗಳು ಏನಿದೆ ಆ ಕಟ್ಟೆಗಳು ಮುಳುಗಡೆ ಆಗ್ತದೆ. ಮತ್ತು ದೇವಸ್ಥಾನದ ಒಳಭಾಗಕ್ಕೆ ನದಿಯ ಎರಡೂ ನದಿಗಳ ನೀರುಗಳು ಪ್ರವೇಶ ಮಾಡ್ತದೆ. ಕಳೆದ ವರ್ಷ 2019 ದೇವಾಲಯದ ಧ್ವಜಸ್ತಂಭದ ತನಕ ನೀರು ಹರಿದು ಬಂದಿತ್ತು. ಆ ಬಳಿಕನೂ ಹೆಚ್ಚು ಬಂದಿತ್ತು. ಆ ಬಳಿಕ ಕಳೆದ ಸಲ ಇಲ್ಲಿ ಗಂಗಾ ಪೂಜೆ ನಡೆದಿದೆ. ಈ ಸಲವೂ ಕಾಯ್ತಾ ಇದ್ದಾರೆ ಅರ್ಚಕರೆಲ್ಲರೂ ಕಾಯ್ತಾ ಇದ್ದಾರೆ. ದೇವಾಲಯದ ಮುಂಭಾಗಕ್ಕೆ ಆಲ್ರೆಡಿ ಎರಡೂ ನದಿಗಳು ಸಂಗಮಿಸುವಂಥದ್ದು ಉದ್ಯುಕ್ತವಾಗಿ ಗೋಚರ ಆದ ಬೆನ್ನಿಗೆ ಗಂಗಾ ಪೂಜೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಇದು ದೇವಾಲಯದ ಮುಂಭಾಗದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಈಗ ದೇವಾಲಯದ ಒಳಗಡೆಗೆ ಹೋಗುವಾಗ ಎಷ್ಟು ನೀರು ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ನಾವು ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ. ದೇವಸ್ಥಾನದ ಒಳಗಡೆಗೆ ಹೋಗಿ ಅಲ್ಲಿ ಅರ್ಚಕರನ್ನು ಕೂಡ ಒಂದು ಮಾತನಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಲೆಕ್ಕಾಚಾರಗಳು ಹೇಗೆ ಇನ್ನಷ್ಟು ನೀರಿನ ಒಂದು ಪ್ರಮಾಣ ಬೇಕು ಅನ್ನೋದನ್ನು ಕೂಡ ಹೇಳುವಂತ ಒಂದು ಪ್ರಯತ್ನ ನೋಡ್ಬೋದು. ಇದು ದೇವಾಲಯ ಏನಿದೆ, ದೇವಾಲಯದ ಮೆಟ್ಟಿಲಿನವರೆಗೆ ಅಂದರೆ ಪುರಾಂಗಣದ ಮೆಟ್ಟಿಲಿನವರೆಗೂ ಕೂಡ ಈಗಾಗಲೇ ನೀರಿದೆ. ನೀರಿನ ಒಂದು ಕ್ರಮವನ್ನು ಮೆಟ್ಟಿಲಿಗೆ ಸರಿಸಮಾನವಾಗಿ ಇರುವಂಥದ್ದನ್ನು ಕೂಡ ನೀವು ಈಗ ಇಲ್ಲಿ ಗಮನಿಸಬಹುದು. ಇಷ್ಟು ಒಂದು ನೀರಿನ ಪ್ರಮಾಣ ಈಗ ಸದ್ಯಕ್ಕೆ ಇಲ್ಲಿ ಇದೆ ಅನ್ನುವಂಥದ್ದು. ಇದು ಸರಿಸುಮಾರು 5:15 ವೇಳೆಗೆ ಕಂಡು ಬಂದಂತಹ ದೃಶ್ಯಗಳು. ನಿಮಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿ. ಈಗ
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವುದಕ್ಕೆ ಸಹಸಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಹರೀಶ್ ಉಪಾಧ್ಯಾಯರಿದ್ದಾರೆ, ಅವರ ಜೊತೆಗೆ ಮಾತನಾಡುತ್ತೇನೆ. ಸಂಗಮ ವಿಚಾರ ಏನಂದ್ರೆ, ಸಹಸ್ರಲಿಂಗೇಶ್ವರ ದೇವಸ್ಥಾನ ಎಂಬುದು ನದಿಯ ಎರಡು ಸಂಗಮ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿರತಕ್ಕಂತಹ ದೇವಸ್ಥಾನ. ಇಲ್ಲಿ ನೇತ್ರಾವತಿ ಕುಮಾರಧಾರ ಮತ್ತು ಸರಸ್ವತಿ ಗುಪ್ತಗಾಮಿನಿ ನಿತ್ಯ ಸಂಗಮ ಕ್ಷೇತ್ರ. ಆದರೆ ಮಳೆಗಾಲದಲ್ಲಿ ಮತ್ತು ವಿಶೇಷ ಸಂಗಮ ಅಂತ ಹೇಳಿದರೆ, ನಾವು ಗರ್ಭಗುಡಿಯಲ್ಲಿ ದೇವರನ್ನು ನಿತ್ಯ ದರ್ಶನ ಮಾಡ್ತೇವೆ. ಕುಮಾರಧಾರ ಸವಿತಾ ಸಮೇತ ನೇತ್ರಾವತಿ ಘಾಟಿ ತರಂಗಿಣಿಯಂ ತ್ರಿಮಾರ್ಗದ ತೀರಗತೋಪ್ಯವಾಸಿ ತ್ರಿಲೋಚನೋ ಎತ್ತ ಸಹಸ್ರಮೂರ್ತಿ. ನೇತ್ರಾವತಿ ಮತ್ತು ಕುಮಾರಧಾರ ಸರಸ್ವತಿ ಗುಪ್ತಗಾಮಿನಿಯಾಗಿ ಸಹಸ್ರಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಸನಿಹದಲ್ಲಿ ನಿತ್ಯ ಹರ್ಕೊಂಡು ಹೋಗುವಂತಹ ತ್ರಿವೇಣಿ ನದಿಗಳು, ಆ ನದಿಗಳ ಸಂಗಮದಲ್ಲಿ ಸಂಗಮ ತಟಾಕದಲ್ಲಿ ಸಹಸ್ರಲಿಂಗೇಶ್ವರ ದೇವರು ರಾರಾಜಿಸ್ತಾ ಇದ್ದಾರೆ. ಮಹಾಕಾಳಿ ಎಂಬುವರು ಗಣಪತಿ ವಿಷ್ಣು ರಾರಾಜಿಸ್ತಾ ಇದ್ದಾರೆ. ಆದರೆ ದೇವರ ಗರ್ಭಗುಡಿಯಲ್ಲಿ ಪೂಜಾ ಸಮಯದಲ್ಲಿ ಯಾವಾಗಲೂ ನಾವು ದೇವರನ್ನು ನೋಡ್ಬೋದು. ಈ ವಿಶೇಷ ಸಂಗಮ ಅಂತ ಹೇಳಿದರೆ ಮಳೆಗಾಲದಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ಈ ಎರಡು ನದಿಗಳ ನೀರು ದೇವರು ಧ್ವಜದಲ್ಲಿ ದೇವರ ವಾಹನ ಇರುವಂಥದ್ದಂತ ಪ್ರತೀತಿ. ನಂದಿ ಈಶ್ವರ ದೇವರಿಗೆ ವಾಹನ ನಂದಿ. ನಂದಿ ವಾಹನದಲ್ಲಿ ಮೇಲೆ ಈಶ್ವರ ದೇವರು ಕೂತ್ಕೊಂಡು ಇರತಕ್ಕಂಥ ಸಮಯದಲ್ಲಿ ದೇವರ ಪಾದ ಅಂಗಣದಲ್ಲಿ ಪಾದ ಸ್ಪರ್ಶ ಇರ್ತದೆ. ಆದ್ದರಿಂದ ನೇತ್ರಾವತಿ ಮತ್ತು ಕುಮಾರಧಾರ ಎರಡೂ ನದಿಗಳ ಸರಸ್ವತಿ ಗುಪ್ತಗಾಮಿಯಾಗಿ ದೇವರ ಧ್ವಜಸ್ತಂಭದ ಬುಡಕ್ಕೆ ನೀರು ಬಂದರೆ ಅಲ್ಲಿ ದೇವರ ಪಾದಸ್ಪರ್ಶ ಆಯಿತು ಅಂತ ಹೇಳಿ ಭಾವನೆ. ಅದೇ ರೀತಿಯಲ್ಲಿ ದೇವಸ್ಥಾನದ ಎರಡು ಬದಿಯಲ್ಲಿ ಎಡಬದಿಯಲ್ಲಿ ಮತ್ತು ಬಲಪಾರ್ಶ್ವದಲ್ಲಿ ಎರಡು ಅಶ್ವತ್ಥ ಮರಗಳಿದ್ದಾವೆ. ಅದರ ಮಧ್ಯದಲ್ಲಿ ಗಂಗಾ ಪೂಜೆ ಅಂತಂದರೆ ಸಂಗಮಕ್ಕೆ ಪೂಜೆ ಮಾಡಬೇಕಾದ್ರೆ ಮೊದಲು ಅರ್ಚಕರು ಮೊಣಕಾಲಿನಷ್ಟು ನೀರಿದ್ದು ಮುಳುಗಿ ಅವಗಾಹ ಸ್ನಾನ ಮಾಡಿ ಸಂಕಲ್ಪ ಸ್ನಾನ ಮಾಡಿ ಆಮೇಲೆ ದೇವರಿಗೆ ಗಂಗಾ ಪೂಜೆಯನ್ನು ನೆರವೇರಿಸಿ ಬಾಗಿನವನ್ನು ಮತ್ತು ನಂದಾದೀಪವನ್ನು ಎರಡು ತೆಂಗಿನಕಾಯಿ ಹೋಳಿನಲ್ಲಿ ತುಪ್ಪದ ನಂದಾದೀಪವನ್ನು ಇಡುವ ಸಂಪ್ರದಾಯವಿದೆ ಸಂಗಮ ಪೂಜೆಯ ಅನಂತರದಲ್ಲಿ. ಆ ಸಂದರ್ಭದಲ್ಲಿ ಆ ಏನೊಂದು ಪ್ರತೀತಿ ಇದೆ ಅಂತ ಹೇಳಿದರೆ ಆ ದೇವರಿಗೆ ಮಾಡಿರತಕ್ಕಂತಹ ಆ ನಂದಾದೀಪ ಪೂರ್ವಾಭಿಮುಖವಾಗಿ ಪೇಟೆ ಬದಿಗೆ ಹೋದಲ್ಲಿ ನೆರೆಯ ಭೀತಿ ಉಂಟು, ಇನ್ನು ಜನರು ಆದಷ್ಟು ಜಾಗರೂಕರಾಗಬೇಕು ಎನ್ನುವ ಭಾವನೆ. ಅದೇ ಆ ಸಂಗಮ ಪೂಜೆಯ ಸಂದರ್ಭದಲ್ಲಿ ಆ ನಂದಾದೀಪವು ನದಿ ಕಡೆಗೆ ಹಿಂದಕ್ಕೆ ಚಲನೆಗೊಂಡಲ್ಲಿ ಪ್ರವಾಹದ ಭೀತಿ ಇಲ್ಲ, ಜನರು ಇನ್ನು ಸುರಕ್ಷಿತವಾಗಿ ಬಾಳ್ಬಹುದು ಅಂತ ಹೇಳುವಂತ ಒಂದು ಸೂಚನೆ. ಇದು ಸಂಗಮದ ವಿಚಾರ. ಧನ್ಯವಾದ. ಇದು ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಹರೀಶ್ ಉಪಾಧ್ಯಾಯರು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಮಾಹಿತಿ. ಸಂಗಮದ ಸಂದರ್ಭದಲ್ಲಿ ನಡೆಯುವಂತಹ ಗಂಗಾ ಪೂಜೆಯಲ್ಲಿ ಹಚ್ಚುವಂತಹ ನಂದಾದೀಪದಲ್ಲೂ ಕೂಡ ಒಂದು ಸೂಚನೆ ಇದೆ, ಮುಂದಿನ ಒಂದು ಪರಿಸ್ಥಿತಿಗಳು ಹೇಗೆ ಅನ್ನುವಂಥದ್ದು ಇರುವಂತಹ ವಿಚಾರಗಳು. ಈಗಾಗಲೇ ಹೇಳಿದ ಹಾಗೆ ನೀರಿನ ಮಟ್ಟ ದೇವಾಲಯದ ಒಂದು ಹೊರಾಂಗಣದಿಂದ ಒಳಾಂಗಣಕ್ಕೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಮೆಟ್ಟಿಲು ಏನಿದೆ ಅಂದ್ರೆ ಎರಡು ಸಭಾಂಗಣಗಳಿಗೆ ಸಭಾಂಗಣದ ಪಕ್ಕದಲ್ಲಿರುವಂತಹ ಮೆಟ್ಟಿಲಿಗೆ ಸರಿ ಸಮಾನವಾಗಿದೆ. ಇಲ್ಲಿ ಒಂದು ಕೆಲವೇ ಗಂಟೆಗಳಲ್ಲಿ ಇನ್ನೊಂದಷ್ಟು ಏರಿಕೆಯಾಗಿ ಸಂಗಮ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳೇ ಭಕ್ತರಲ್ಲಿ ಇದೆ. ದೀಪಕ್ ಉಪ್ಪಿನ ಗಣಿ ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನೀವು ಸುಪ್ಪಿನಂದ. Introducing the hot and techie Brezza SCNG. Cool new SCNG tech for a cool new generation. Suddhi Channel. Kshana Kshanada Suddhigagi.